ನಮ್ಮ ಶಬಾಷ್ ಇಂಡಿಯಾದಲ್ಲಿ ಈ ಹಿಂದೆ ಯೋಗೇಂದ್ರ ಯಾದವ್ ಅನ್ನೋರು ಒಂದು ರೆಕಾರ್ಡ್ ಮಾಡಿದ್ರು. ಈಗ ಒಬ್ಬ ಸಾಧಕ ಯೋಗೇಂದ್ರ ಅವರ ರೆಕಾರ್ಡ್ನ ಬ್ರೇಕ್ ಮಾಡೋದಕ್ಕೆ ಅಂತ ಬರ್ತಾ ಇದ್ದಾರೆ. ನಾವೀಗ ಸ್ವಾಗತ ಮಾಡೋಣ ಮಹಾರಾಷ್ಟ್ರದ ರಾಯ್ಗಡ್ನ ಧನಂಜಯ್ ಜಗತಾಪ್ ಅವ್ರನ್ನ. ಧನಂಜಯ್ ಕರಾಟೆ ಕಲ್ತಿದ್ದಾರೆ, ಕರಾಟೆ ಪಟು. ಯೋಗೇಂದ್ರ 200 ಸೂಜಿಗಳನ್ನು ಚುಚ್ಚಿಸ್ಕೊಂಡು ರೆಕಾರ್ಡ್ ಮಾಡಿದ್ರು. ಈಗ ಧನಂಜಯ್ ಎಷ್ಟು ಸೂಜಿಗಳನ್ನು ಚುಚ್ಚಿಸ್ಕೊಳ್ತಾರೆ ಗೊತ್ತಾ? ಹತ್ರ ಹತ್ರ 1,000 ಇಂಜೆಕ್ಷನ್ ನೀಡಲ್ಸ್ನ ಚುಚ್ಚಿಸ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ನಿಜವಾಗಲೂ ಅದ್ಭುತವಾದ ಸಾಧನೆಯೇ ಸರಿ, ಆದರೆ ಇದರಿಂದ ಅವ್ರಿಗೆ ಏನೆಲ್ಲ ಅಪಾಯಗಳು ಎದುರಾಗೋ ಸಾಧ್ಯತೆಗಳಿರುತ್ತೆ ಗೊತ್ತಾ? ಡಾಕ್ಟರ್ ಹೇಳೋ ಪ್ರಕಾರ ಒಂದು ನೋವನ್ನು ವ್ಯಕ್ತಪಡಿಸೋ ಶಕ್ತಿಯನ್ನೇ ಅವರ ದೇಹ ಕಳೆದುಕೋಬೋದು. ಎರಡನೇದು ಇನ್ಫೆಕ್ಷನ್ ಆಗ್ಬೋದು. ಮೂರನೇದು ಪ್ರೊಫ್ಯೂಸ್ ಬ್ಲೀಡಿಂಗ್, ಅತಿಯಾದ ರಕ್ತಸ್ರಾವ ಆಗಬಹುದು. ಇಷ್ಟೆಲ್ಲ ಅಪಾಯಗಳಿದ್ರೂ ಸಹ ಧನಂಜಯ್ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೋತಾ ಇಲ್ಲ, ನಾನು ಮಾಡೇ ಮಾಡ್ತೀನಿ ಅಂತಿದ್ದಾರೆ. ಬನ್ನಿ ನೋಡೋಣ. ಅಂದಾಜು ಇಲ್ಲಿವರೆಗೆ 100 ಮೇಲೆ ಆಗಿದ್ದಾವೆ. ಕೆಲವರು ಇಂಜೆಕ್ಷನ್ ಅಂದ್ರೆ ಭಯ ಪಡ್ತಾರೆ, ಸೂಜಿ ಅಂದ್ರೆ ದೂರ ಓಡ್ತಾರೆ. ಅಂತಾದ್ರಲ್ಲಿ ಧನಂಜಯವರ ಸಾಧನೆ ನಿಜಕ್ಕೂ ದೊಡ್ಡದು. ಈ ರೀತಿ ಈಗಾಗಲೇ 2 ಸಲ ಚುಚ್ಚಿಸಿಕೊಂಡಿದ್ದಾರೆ. ನೀಡಲ್ಸ್ ಆಗಿವೆ. ಈಗಾಗಲೇ ರೆಕಾರ್ಡ್ ಆಗಿರೋದು 521 ನೀಡಲ್ಸ್. ಈಗ ಇಲ್ಲಿವರೆಗೂ 625 ನೀಡಲ್ಸ್ ಆಗಿವೆ. ಅವರು ಅವರ ಹಳೆ ರೆಕಾರ್ಡ್ನ ಬ್ರೇಕ್ ಮಾಡಿದ್ರು. ಬಾಷ್ ಧನಂಜಯ್, ಧನಂಜಯ್ ಹೊಸ ದಾಖಲೆ ಬರುತ್ತೆ. ದಯವಿಟ್ಟು ಯಾರು ಈ ರೀತಿ ಮಾಡೋ ಪ್ರಯತ್ನ ಮಾಡಬೇಡಿ. ಇಂಥ ಸಾಹಸಿಗಳಿಂದ ನಮ್ಮ ಇಂಡಿಯಾ ಆಗುತ್ತೆ ಶಭಾಷ್ ಇಂಡಿಯಾ.